ನಮಸ್ಕಾರ. ರಾಜ್ಯದಲ್ಲಿ ಶಿಕ್ಷಣ ಇಲಾಖೆ ಕುರಿತಾದ ಒಂದು ಹೊಸ ಒಂದು ಚರ್ಚೆ ಇವತ್ತು ಪ್ರಾರಂಭ ಆಗಿದೆ. ಶಾಲೆಗಳು ಯಾವಾಗ ಪ್ರಾರಂಭ ಆಗಬೇಕು, ಶಾಲೆಗಳ ಈ ತರಗತಿಗಳನ್ನು ಯಾವ ರೀತಿ ನಡೆಸಬೇಕು ಅಂತ ಇವತ್ತು ಒಂದು ದೊಡ್ಡ ಚರ್ಚೆ ನಡೀತಾ ಇದೆ. ಸಾಮಾಜಿಕ ಜಾಲತಾಣಗಳಲ್ಲಿ, ಮಾಧ್ಯಮಗಳಲ್ಲಿ, ದೃಶ್ಯ ಮಾಧ್ಯಮಗಳಲ್ಲಿ ಎಲ್ಲ ಕಡೆ ಆಗ್ತಾ ಇದೆ. ಮೊದಲು ಒಂದು ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಶಿಕ್ಷಣ ಇಲಾಖೆ ಯಾವ ಶಾಲೆನೂ ಕೂಡ ಯಾವ ತರಗತಿನೂ ಕೂಡ ತರಾತುರಿಯಾಗಿ ಪ್ರಾರಂಭ ಮಾಡಬೇಕು ಅನ್ನೋ ಒಂದು ನಿರ್ಧಾರ ಮಾಡಿಲ್ಲ, ಮತ್ತೆ ತರಾತುರಿಯಾಗಿ ಮಾಡೋದು ಕೂಡ ಇಲ್ಲ. ಈಗ ನಾವು ಜೂನ್ 25ನೇ ತಾರೀಕಿಂದ SSLC ಪರೀಕ್ಷೆ ಮಾಡ್ತಾ ಇದ್ದೀವಿ. ಅದು ಜುಲೈ 4ನೇ ತಾರೀಕು ಹೊತ್ತಿಗೆ ಅದು ಮುಗಿಯುತ್ತೆ. ಈ ಹಿನ್ನೆಲೆಯಲ್ಲಿ ನಾನು ಸುಮಾರು 10 ದಿವಸದ ಹಿಂದೆ ನನ್ನ ಫೇಸ್ಬುಕ್ಕಲ್ಲಿ ಒಂದು ಪ್ರಶ್ನೆ ಕೇಳಿದೆ. ಈ LKG UKG ಪ್ರಾಥಮಿಕ ಶಾಲೆಗಳನ್ನ ತರಗತಿಗಳನ್ನ ಯಾವಾಗ ಪ್ರಾರಂಭ ಮಾಡಬೇಕು? ಅನೇಕ ಪೋಷಕರು ಹೇಳ್ತಾ ಇದ್ದಾರೆ ಇವಾಗ ಸದ್ಯಕ್ಕೆ ಮಾಡಬಾರ್ದು, ನಮ್ಗೆ ಆತಂಕ ಇದೆ ಅಂತ. ಇನ್ನು ಕೆಲವರು ಹೇಳ್ತಾರೆ ದಯವಿಟ್ಟು ಮಾಡಿ ಎಲ್ಲಾನೂ ಚಟುವಟಿಕೆ ನಡೆದಾಗ ಇದು ಕೂಡ ನಡೀಲಿ ಅಂತ ಕೇಳ್ತಾ ಇದ್ದಾರೆ ಅಂತ ನನ್ನ ಫೇಸ್ಬುಕ್ಕಲ್ಲಿ ಹಾಕಿದೆ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಅದಕ್ಕೆ ಸ್ಪಂದನೆ ಸಿಕ್ತು, ಪ್ರತಿಕ್ರಿಯೆ ಬಂತು. ಬಹುತೇಕ ಜನ ಈಗ LKG UKG ಮತ್ತು ಪ್ರಾಥಮಿಕ ತರಗತಿಗಳನ್ನ ಪ್ರಾರಂಭ ಮಾಡಬಾರ್ದು ಅಂತ ತಮ್ಮ ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ. ಇವತ್ತು ಬೆಳಗ್ಗೆ ನನ್ನ ಮನೆಗೆ ನಾನು ಆಗಲೇ ವಿಳಾಸಕ್ಕೆ ಕೊಟ್ಟಿದ್ದೆ, ಒಂದು ಪುಟ್ಟ ಬಾಲಕಿ ಮಹನ್ಯ ಅಂತ ಫಸ್ಟ್ ಸ್ಟ್ಯಾಂಡರ್ಡ್ ಹೇಳ್ತಾಳೆ, ಅವಳು ಹೇಳಿದ್ದು ಫಸ್ಟ್ ಸ್ಟ್ಯಾಂಡರ್ಡ್ ಅಂತ ಹೇಳಿದ್ಳು. ಅವಳು ಬಂದು ನಾನು ಅದು ಸುಮ್ಮನೆ ನಿಂತ್ಕೊಂಡ್ಳು. ನಾನು ಹೊರಟಿದ್ದೆ, ಏನಮ್ಮ ಅಂತಂದೆ. ನಾನು ನಿನ್ನ TV ನೋಡಿದ್ದೀನಿ ಅಂತಂದು. ಇವಾಗ ಏನಾಗಬೇಕು ಅಂತಂದೆ. ಸ್ಕೂಲ್ ಯಾವಾಗ ಶುರು ಮಾಡ್ತೀರಾ ಅಂದು. ಅದೇ ನಿನ್ನ ಹೆಸರು ಏನು ಅಂದೆ. ಮಹಾನ್ ಹೇಳ್ದು ಏನು ಓದ್ತಿದ್ಯಾ ಫಸ್ಟ್ ಸ್ಟ್ಯಾಂಡರ್ಡು? ಅವಳನ್ನೇ ಕೇಳಿದೆ ಸ್ಕೂಲ್ ಯಾವಾಗ ಶುರು ಮಾಡಬೇಕು ಅಂತ. ಇಲ್ಲ ಸದ್ಯಕ್ಕೆ ಶುರು ಮಾಡಬೇಡಿ ನೀವು. ಯಾವವರೆಗೂ ಮಾಡಬಾರ್ದು ಅಂದೆ. ಇಲ್ಲ ಈ ಕೊರೋನಾ ಹೋಗೋವರೆಗೂ ಮಾಡಬಾರ್ದು. ಕೊರೋನಾ ಅಕಸ್ಮಾತ್ ಒಂದು ವರ್ಷ ಎರಡು ವರ್ಷ ಹೋಗದೇ ಇದ್ರೆ ಪರವಾಗಿಲ್ಲ, ಮಾಡಲೇಬೇಡಿ ನೀವು. ನೀವೆಂಥ ಟೈಮ್ ಅಮ್ಮ ಕಳೀತೀಯ ನೀನು, ಹೇಗೆ ಸಮಯ ಕಳೀತೀಯ? ಇಲ್ಲ ನಾನು ಮನೇಲೇ ಇರ್ತೀನಿ, TV ನೋಡ್ತೀನಿ, ಆಟ ಆಡ್ತೀನಿ ಅಂತ ಅಂದು ಪುಟ್ಟ ಬಾಲಕಿ ತಂದೆ ಆದ ಭಾಷೆನಲ್ಲಿ. ಆಮೇಲೆ ನೋಡಿದೆ ಅವರಮ್ಮ ಭಾಳ ಖುಷಿಯಾಗಿ ಅದನ್ನೆಲ್ಲನೂ ಕೂಡ ವಿಡಿಯೋ ಮಾಡ್ತಾ ಇದ್ದಿದ್ದ ನೋಡಿದೆ. ಇದು ಒಂದು ಭಾಗ. ಇವತ್ತು ಬಹುತೇಕ ಈ ಚಿಕ್ಕ ಮಕ್ಕಳ ಪೋಷಕರಿದ್ದಾರೆ, ಅದೇ LKG UKG ಪ್ರೈಮರಿ ಶಾಲೆ, ಅವ್ರದ್ದೊಂದು ಅಭಿಪ್ರಾಯ ಬಂದಿದೆ ನಾವು ಇವಾಗ ಶಾಲೆ ಶುರು ಮಾಡಬಾರ್ದು, ನಮ್ಗೆ ಆತಂಕ ಇದೆ ಅಂತ. ಈ ತಿಂಗಳ ಕಳೆದ ಮೇ ತಿಂಗಳ 30ನೇ ತಾರೀಕು ನಮಗೆ ಕೇಂದ್ರ ಸರ್ಕಾರದಿಂದ ಒಂದು ನಿರ್ದೇಶನ ಬಂದಿದೆ. ಈ ಶಾಲೆಗಳನ್ನ ಪ್ರಾರಂಭ ಮಾಡೋದಕ್ಕೋಸ್ಕರ ನೀವು ರಾಜ್ಯದ ಪೋಷಕರ ಅಭಿಪ್ರಾಯ ಕೇಳಬೇಕು, ಜೊತೆಗೆ ಯಾರು ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆ ಅಂದರೆ ಈ ಶಿಕ್ಷಣ ವ್ಯವಸ್ಥೆಯಲ್ಲಿ ಪಾಲುದಾರರು, ಶಾಲೆಗಳಲ್ಲಿ ನಡೆಸೋರು, ಪಾಲುದಾರರು ಅಂದರೆ ಪಾರ್ಟ್ನರ್ಸ್ ಅಲ್ಲ, ಯಾರಿಗೆ ಆಸಕ್ತಿ ಇದೆ ಅವ್ರನ್ನ ಎಲ್ಲರನ್ನೂ ಕೂಡ ನೀವು ಅಭಿಪ್ರಾಯ ಕೇಳಬೇಕು ಅಂತ ನಮಗೆ ನಿರ್ದೇಶನ ಬಂದಿದೆ. ಅದನ್ನು ಜುಲೈ ಒಳಗಡೆ ಕಳಿಸ್ಬೇಕು ಅಂತಲೂ ಕೂಡ ಬಂದಿದೆ. ಆ ಹಿನ್ನೆಲೆಯಲ್ಲಿ 1ನೇ ತಾರೀಕು ನಾವು ಎಲ್ಲ ಶಾಲೆಗಳು, ರಾಜ್ಯದಲ್ಲಿ ತುಂಬ ಶಾಲೆ ಇದೆ, ಸರ್ಕಾರಿ ಶಾಲೆ ಇದೆ, ಅನುದಾನಿತ ಶಾಲೆ ಇದೆ, ಅನುದಾನರಹಿತ ಖಾಸಗಿ ಶಾಲೆಗಳಿದೆ, ಈ ರೀತಿ ಬೇರೆ ಬೇರೆ ಶಾಲೆಗಳಿದೆ, ಆ ಎಲ್ಲ ಶಾಲೆಗಳಿಗೆ ಸುತ್ತೋಲೆ ಕಳಿಸಿದ್ವಿ. ಸುತ್ತೋಲೆದು ಉದ್ದೇಶ ಏನಂದರೆ ಎಲ್ಲ ಶಾಲೆಗಳಲ್ಲಿ ಪೋಷಕರ ಸಭೆ ನಡೀಬೇಕು, ಪೇರೆಂಟ್ಸ್ ಮೀಟಿಂಗ್ ನಡೀಬೇಕು. ಆ ಪೋಷಕರ ಸಭೆ ನಡೀಬೇಕು. ಮತ್ತು ಸರ್ಕಾರಿ ಶಾಲೆಗಳಾದರೆ ನಮ್ಮದು ಶಾಲಾ ಅಭಿವೃದ್ಧಿ ಸಮಿತಿ ಅಂತ ಇದೆ, SDMC ಅಂತ ಕರಿತೀವಿ, ಅವರನ್ನು ಕೂಡ ಎಲ್ಲ ಸದಸ್ಯರನ್ನ ಕರಿಬೇಕು. ಒಂದು 2 ವಿಚಾರ 3 ವಿಚಾರದ ಬಗ್ಗೆ ಅವರ ಅಭಿಪ್ರಾಯ ಸಂಗ್ರಹ ಮಾಡಬೇಕು. ಇದಕ್ಕೋಸ್ಕರ June 10, 11, 12 ಈ 3 ದಿವಸ ರಾಜ್ಯದ ಎಲ್ಲ ಶಾಲೆಗಳಲ್ಲಿ ಈ ಸಭೆಗಳನ್ನ ನಡೆಯಿಸಬೇಕು ಅಂತ ನಿಗದಿ ಮಾಡಿದ್ದೀವಿ. ಈಗಾಗಲೇ ಸುತ್ತೋಲೆ ನಡೆದಿದೆ, ಅದಕ್ಕೆ ಸಿದ್ಧತೆ ಕೂಡ ನಡೀತಾ ಇದೆ. ಮೊದಲನೇದು ನಾವು ಕೇಳಬೇಕು ಅಂತ ಹೇಳೋದು ಶಾಲೆಗಳನ್ನ ಯಾವಾಗಿಂದ ಪ್ರಾರಂಭ ಮಾಡಬೇಕು. ಪ್ರೈಮರಿ ಶಾಲೆನ ಯಾವಾಗ ಮಾಡಬೇಕು, ಹೈಯರ್ ಪ್ರೈಮರಿನ ಯಾವಾಗ ಮಾಡಬೇಕು, ಮತ್ತು ಪ್ರೌಢಶಾಲೆನ ಯಾವಾಗ ಮಾಡಬೇಕು, ಇದನ್ನು ನಾವು ದಿನಾಂಕಗಳನ್ನ ಅಭಿಪ್ರಾಯ ಸಂಗ್ರಹ ಮಾಡ್ತೀವಿ. ನಿಜ, ನಮ್ಮ ಒಂದು ಸರ್ಕ್ಯುಲರಲ್ಲಿ ಒಂದು ಪ್ರಸ್ತಾವನೆ ಮಾಡಿದ್ದೀವಿ. ಈ ಪ್ರಸ್ತಾವನೆ ಯಾಕೆ ಮಾಡಿದ್ದೀವಿ ಅಂತಂದರೆ ನಿರ್ಧಾರ ಅಲ್ಲ ಅದು, ಈ ಮುಂದೆ ಎಲ್ಲ ಶಾಲೆಗಳಲ್ಲಿ ಚರ್ಚೆ ಆಗಲಿಕ್ಕೆ ಒಂದು ಪ್ರಾರಂಭದ ಒಂದು ಚರ್ಚೆಗೆ ಒಂದು ಆಧಾರ ಆಗಲಿ ಅಂತ. ನಾವೇನು ಮಾಡಿದ್ವು,
ನಾಲ್ಕನೇ ತಾರೀಕಿಂದ ಏಳನೇ ತಾರೀಕುವರೆಗೂ ಒಂದನೇ ತಾರೀಕಿಂದ ಮೂರನೇ ತಾರೀಕು ಹದಿನೈದನೇ ತಾರೀಕಿಂದ ಎಂಟನೇ ತಾರೀಕು ಹತ್ತನೇ ತಾರೀಕು ಹದಿನೈದನೇ ತಾರೀಕಿಂದ ಅಂದರೆ ಜುಲೈಯಲ್ಲಿ ಇವೆಲ್ಲನೂ ಕೂಡ ಕೊಟ್ಟಿದ್ವಿ. ಇದು ಯಾವುದೂ ಕೂಡ ನಿರ್ಧಾರ ತೆಗೆದುಕೊಂಡ ದಿನಾಂಕಗಳಲ್ಲ, ಇದು ಮೊದಲು ಸ್ಪಷ್ಟ. ಸೊ ನಾವು ಎಲ್ಲ ಪೋಷಕರ ಹತ್ರ ನಾವು ಕೇಳ್ತಾ ಇದ್ದೀವಿ, ಅವರ ಅಭಿಪ್ರಾಯ ಸಂಗ್ರಹ ಮಾಡ್ತೀವಿ, ಅವರ ಅಭಿಪ್ರಾಯನ ಕ್ರೋಢೀಕರಿಸಿ ನಾವು ಅದರ ಮೇಲೆ ಚರ್ಚೆ ನಾವು ತಗೊಳ್ತೀವಿ. ಈಗ ಬಹುತೇಕ ಜನರ ಅಭಿಪ್ರಾಯ ಇರೋದೇನು ಅಂತಂದರೆ, ಸದ್ಯಕ್ಕೆ ಈ ಪ್ರೈಮರಿ ಶಾಲೆ, ಪೂರ್ವ ಪ್ರಾಥಮಿಕ ಶಾಲೆ ಮತ್ತು ಪ್ರಾಥಮಿಕ ಶಾಲೆ ಪ್ರಾರಂಭ ಮಾಡಬಾರದು ಅಂತ ಎಲ್ಲರಿಗೂ ಕೂಡ ಆಗ್ರಹ ಇದೆ. ಸೊ ಅದನ್ನು ಕೂಡ ನಾವು ಮನಸ್ಸಲ್ಲಿ ಇಟ್ಕೊಂಡಿದ್ದೀವಿ. ಇನ್ನು ಎರಡನೇದು ಎಲ್ಲರ ಹತ್ರ ಕೇಳಬೇಕು ಅಂತ ಇರೋದು ಅಂತಂದರೆ, ತರಗತಿಗಳನ್ನ ಸಾಮಾಜಿಕ ಅಂತರ ಇಟ್ಕೊಂಡು ಯಾವ ರೀತಿ ನಡೆಸೋದು. ಯಾಕಂದ್ರೆ ಇವಾಗ ಸಾಮಾಜಿಕ ಅಂತರ ಇಲ್ಲದೆ ನಾವೇನು ಕೂಡ ಕರೆ ಮಾಡೋಂಗಿಲ್ಲ. ಸೊ ಕ್ಲಾಸ್ ಒಳಗಡೆ ಕ್ಲಾಸ್ ಹೊರಗಡೆ ನಾವು ಸಾಮಾಜಿಕ ಅಂತರವನ್ನು ಇಟ್ಕೊಂಡು ನಾವು ಹೇಗೆ ಕ್ಲಾಸ್ ಮಾಡೋದು. ಮತ್ತು ಮೂರನೇದು, ಶಾಲೆಗಳಲ್ಲಿ ನಾವು ಏನೇನು ಸುರಕ್ಷತೆ ಕ್ರಮಗಳನ್ನ ತಗೋಬೇಕು ನಮ್ಮ ಮಕ್ಕಳ ಹಿತಕ್ಕೋಸ್ಕರ. ಅದಕ್ಕೂ ಕೂಡ ನಮ್ಮ ಹತ್ರ ಒಂದಷ್ಟು ವ್ಯವಸ್ಥೆ ಇದ್ದರೂ ಪಾಲಕರ ಹತ್ರನೂ ಪೋಷಕರ ಹತ್ರ ಒಂದ್ಸಲ ಕೇಳೋಣ ಅಂತ ನಾವು ಮಾಡ್ತಾ ಇದ್ವಿ. ಸೊ ಅದೆಲ್ಲ ಸುಮಾರು 15 ಜೂನ್ ಹೊತ್ತಿಗೆ ನಮಗೆಲ್ಲ ಮಾಹಿತಿ ಬರ್ತದೆ. ಮಾಹಿತಿ ಬಂದ ಮೇಲೆ ನಾವು ಮುಂದಿನ ಹೆಜ್ಜೆ ಇಡ್ತೀವಿ. ಇಲ್ಲಿ ಎರಡು ಅಂಶ, ಒಂದು ಶಾಲೆ ಶುರುವೇ ಮಾಡಬಾರ್ದು ಈ ಕೊರೋನಾ ಹೋಗುವವರೆಗೂ ಅಂತ ಒಂದು ಅಭಿಪ್ರಾಯ ಇದೆ. ಅದ್ರ ಜೊತೆ ಜೊತೆಗೆ ಇನ್ನೊಂದು ಅಭಿಪ್ರಾಯ ಇದೆ, ಈ ಕೊರೋನಾ ಬಹಳಷ್ಟು ದಿವಸ ಮುಂದುವರಿಯುತ್ತೆ, ನಾವು ಕೂಡ ಅದರ ಜೊತೆಗೆ ಬದುಕಬೇಕಾಗುತ್ತೆ. ಯಾವ ರೀತಿ ನಾವು ಇವತ್ತು ಚಿಕನ್ ಗುನ್ಯಾ ಜೊತೆ ಬದುಕ್ತಾ ಇದ್ದೀವಿ, ಬೇರೆ ಬೇರೆ ಕಾಯಿಲೆ ಜೊತೆ ಬದುಕ್ತೀವಿ. ಅದಕ್ಕೋಸ್ಕರ ನಾವು ಈ ಸೋಷಿಯಲ್ ಡಿಸ್ಟೆನ್ಸಿಂಗು, ಮಾಸ್ಕು, ಕೈನ ಸ್ವಚ್ಛ ಮಾಡಿಕೊಳ್ಳೋದು, ದೊಡ್ಡ ಜನಸಂದಣಿ ಸೇರದೇ ಇರೋದು, ಈ ಒಂದಷ್ಟು ಪಾಲನೆ ಮಾಡಿಕೊಂಡು ನಾವು ಮುಂದೆ ಹೋಗಬೇಕಾಗುತ್ತೆ ಅಂತ ಒಂದು ಅಭಿಪ್ರಾಯ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಎಲ್ಲರ ಅಭಿಪ್ರಾಯವನ್ನು ಸಂಗ್ರಹ ಮಾಡಬೇಕು. ಜೊತೆಗೆ ನಮ್ಮ ಶಾಲೆಗಳು ಪ್ರಾರಂಭ ಆಗೋದು ನಿಧಾನ ಆದರೆ ನಮ್ಮ ಮಕ್ಕಳಿಗೆ ಪಾಠ ಮಾಡೋದು ಹೇಗೆ, ಅವರ ಕಲಿಕೆ ನಿರಂತರವಾಗಿರೋದಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ವಿ. ಈಗಾಗಲೇ ನಿಮ್ಗೆ ಗೊತ್ತಿದೆ, ಚಂದನ ವಾಹಿನಿಯ ಮೂಲಕ ನಮ್ಮ SSLC ಮಕ್ಕಳಿಗೆಲ್ಲರಿಗೂ ಕೂಡ ಪುನರ್ಮನನ ತರಗತಿ ರಿವಿಷನ್ ಕ್ಲಾಸಸ್ ಮಾಡಿದ್ವಿ. ಅದು ಬಹಳ ಯಶಸ್ವಿಯಾಗಿದೆ. ಈಗ ಯಶಸ್ಸನ್ನು ನೋಡಿ ಜೂನ್ 10 ಇನ್ನೊಂದು ರೌಂಡ್ 10 ಆ ಮಕ್ಕಳಿಗೆ ಪರೀಕ್ಷೆಗೆ ಯಾವ ರೀತಿ ಸಿದ್ಧ ಆಗಬೇಕು ಅಂತ ಒಂದು ಫೈನಲ್ ಒಂದು ಪ್ರಿಪರೇಷನ್ಗೂ ಕೂಡ ನಾವು ಮಾಡ್ತೀವಿ. ಸೊ ಬರೋ ದಿನಗಳಲ್ಲಿ ಶಿಕ್ಷಣ ಇಲಾಖೆಗೇನೆ ಶಿಕ್ಷಣ ನೀಡೋಕ್ಕೋಸ್ಕರ ಒಂದು ಚಾನೆಲ್ ತಗೋಬೇಕು ಅಂತ ಇವತ್ತು ಬಹಳಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ. ಆ ಚಾನೆಲ್ ಮುಖಾಂತರ ನಮ್ಮ ಮಕ್ಕಳು ಯಾರು ಶಾಲೆಗೆ ಬರೋಕ್ಕಾಗಲ್ಲ ಈ ಕೊರೋನಾ ಕಾರಣದಿಂದ ನಾವು ಶಾಲೆನ ನಿಧಾನವಾಗಿ ಪ್ರಾರಂಭ ಮಾಡಿದಾಗ ಇವರೆಲ್ಲರಿಗೂ ಕೂಡ ಈ ಚಾನೆಲ್ ಮುಖಾಂತರ ನಾವು ಯಾವ ರೀತಿ ಶಿಕ್ಷಣ ಕೊಡಬಹುದು, ಯಾವ ರೀತಿ ಚಟುವಟಿಕೆಗಳಲ್ಲಿ ತೊಡಗಿಸ್ಬೋದು, ಅದು ಕೂಡ ಇವತ್ತು ನಾವು ಯೋಚನೆ ಮಾಡ್ತಾ ಇದ್ದೀವಿ. ಸೊ ಈ ಹಿನ್ನೆಲೆಯಲ್ಲಿ ನಾನು ಎಲ್ಲರಿಗೂ ಕೂಡ ಸ್ಪಷ್ಟಪಡಿಸೋದು, ಶಿಕ್ಷಣ ಇಲಾಖೆ ತರಾತುರಿಯಲ್ಲಿ ಯಾವುದೇ ಶಾಲೆಯನ್ನು ತರಗತಿಯನ್ನು ಪ್ರಾರಂಭ ಮಾಡೋದಿಲ್ಲ. ಇನ್ನೊಂದು ನೆನ್ನೆಯಿಂದ ಓಡ್ತು, ಖಾಸಗಿ ಲಾಬಿಗೆ ಶರಣ ಆಯಿತು ಶಿಕ್ಷಣ ಇಲಾಖೆ ಅಂತ. ನಾನು ಬಹಳ ಧೈರ್ಯದಿಂದ ವಿಶ್ವಾಸ ಹೇಳ್ತೀನಿ, ಯಾವ ಲಾಬಿಗೂ ಕೂಡ ಶರಣ ಆಗಿಲ್ಲ. ಬಟ್ ಮುಂದೆ ಯಾವತ್ತೋ ಒಂದು ಮಾಡಬೇಕಂತ ಅಭಿಪ್ರಾಯವನ್ನು ಶಾಲೆ ಯಾವತ್ತು ಪ್ರಾರಂಭ ಮಾಡಬೇಕು ಅನ್ನೋಕ್ಕೋಸ್ಕರ ಅಭಿಪ್ರಾಯವನ್ನು ನಾವು ಸಂಗ್ರಹ ಮಾಡ್ತೇವೆ, ಅದು ಬಿಟ್ಟು ಬೇರೆ ಏನೂ ಮಾಡಿಲ್ಲ. ಸೊ ಈ ಹಿನ್ನೆಲೆಯಲ್ಲಿ ನಾವು ಮಕ್ಕಳ ಸುರಕ್ಷತೆ ಜೊತೆಗೆ ಮಕ್ಕಳ ಕಲಿಕೆ, ಮಕ್ಕಳ ಭವಿಷ್ಯ ಇದೆಲ್ಲನೂ ಕೂಡ ಹೆಚ್ಚು ಗಮನ ಇಟ್ಟು ಅದು ಯಾವುದಕ್ಕೂ ಕೂಡ ತೊಂದರೆ ಆಗದೇ ಇರೋ ರೀತಿಯಲ್ಲಿ ಮುಂದೆ ಹೆಜ್ಜೆ ಇಡ್ತೀವಿ. ಅತ್ಯಂತ ಸೂಕ್ತವಾದ ಪ್ರಜಾಸತ್ತಾತ್ಮಕ ರೀತಿಯಲ್ಲಿ ಎಲ್ಲರ ಅಭಿಪ್ರಾಯ ನಾವು ಸಂಗ್ರಹಿಸ್ತೀವಿ, ಈ ಸಂಗ್ರಹಣೆ ಮಾಡಿ ಮುಂದೆ ಹೆಜ್ಜೆ ಇಡ್ತೀವಿ ಅಂತ ನಾನು ಮತ್ತೊಮ್ಮೆ ಸ್ಪಷ್ಟಪಡಿಸ್ತೀನಿ. ಯಾವ ಪೋಷಕರು ಕೂಡ ಆತಂಕ ಪಡೋ ಅಗತ್ಯ ಇಲ್ಲ, ಅವರೆಲ್ಲರೂ ಕೂಡ ನಮ್ಮ ಮಕ್ಕಳು.
ಯಾವುದೋ ಮಗುವಿಗೆ ತೊಂದರೆ ಕೊಟ್ಟು ಆನಂದ ಪಡಕ್ಕೆ ನಮಗೇನು ಕೂಡ ಇರಾದೇನೂ ಇಲ್ಲ ಮತ್ತೆ ಇದು ಮಾಡೋದ್ರಿಂದ ನಮಗೇನೋ ಲಾಭ ಅಂತ ಖಂಡಿತ ಅನ್ಕೊಳ್ಳಬೇಡಿ ಆದರೆ ಸರ್ಕಾರಿ ಶಾಲೆಗೂ ಕೂಡ ತುಂಬ ದೊಡ್ಡ ಗ್ರಾಮಾಂತರ ಪ್ರದೇಶ ಇದೆ ಅಲ್ಲಿ ಮಕ್ಕಳನ್ನ ನಾವು ಈಗ ಸೇರಿಸ್ಕೊಳ್ಳೋದು ಪ್ರಕ್ರಿಯೆ ಮಾಡಬೇಕು ಶಾಲೆ ಎಷ್ಟೇ ನಿಧಾನಕ್ಕೆ ತರಗತಿ ಪ್ರಾರಂಭ ಆಗಲಿ ಮಾಡಬೇಕು ಯಾಕಂದ್ರೆ ನಮ್ಮ ಸರ್ಕಾರಿ ಶಾಲೆಗಳನ್ನ ಸಬಲೀಕರಣಗೊಳಿಸಬೇಕು ಅನೇಕರು ಗೊತ್ತಿಲ್ಲ ಇವತ್ತು ಬೇರೆ ಬೇರೆ ಕಾರಣಗಳಿಂದ ಒಂದು ಸಾಧಾರಣ ಕೂಲಿ ಮಾಡುವ ಕೆಲಸಗಾರ ಕೂಡ ತನ್ನ ಮಗುವನ್ನ ಖಾಸಗಿ ಶಾಲೆ ಕಳಿಸ್ತಾನೆ ಅದೇನೋ ಒಂದು ಆಸೆ ಅದೇನೋ ಒಂದು ಸೆಳೆತ ಅಲ್ಲೇನೋ ಒಂದು ಆಕರ್ಷಣೆ ಕಳಿಸ್ತಾನೆ ಒಂದು ಅಧ್ಯಯನ ಮಾಡಿದರೆ ಇಂತ ಕುಟುಂಬದಲ್ಲಿ ಶೇಕಡಾ 40 ರಷ್ಟು ಅವರ ಆದಾಯವನ್ನ ಅವರ ಮಕ್ಕಳ ಶಿಕ್ಷಣಕ್ಕೋಸ್ಕರ ಖರ್ಚು ಮಾಡುತ್ತಿದ್ದಾರೆ ಆ ಎಲ್ಲ ಮಕ್ಕಳನ್ನ ನಮ್ಮ ಸರ್ಕಾರಿ ಶಾಲೆಗೆ ಕರ್ಕೊಂಡು ಬಂದ್ರೆ ಒಂದು ಯೋಗ್ಯ ಶಿಕ್ಷಣ ಕೊಟ್ಟಾಗ ಉಚಿತವಾಗಿ ಊಟ ಕೊಡ್ತೀವಿ ಟೆಕ್ಸ್ಟ್ ಬುಕ್ಸ್ ಕೊಡ್ತೀವಿ ಯೂನಿಫಾರ್ಮ್ ಕೊಡ್ತೀವಿ ಸೋ ಶೂಸ್ ಕೊಡ್ತೀವಿ ಎಲ್ಲ ಕೊಡ್ತೀವಿ ನಾವು ಅವ್ರಿಗೆ ನಾವು ಯೋಗ್ಯ ಶಿಕ್ಷಣನೂ ಕೊಡ್ತೀವಿ ಅಂತ ಅವ್ರಿಗೆ ವಿಶ್ವಾಸ ಬರೋ ರೀತಿ ನಾವು ಮಾಡಿದಾಗ ಆ 40% ಹಣವನ್ನು ಅವರ ಕುಟುಂಬದ ಒಳಿತುಗೋಸ್ಕರ ಉಪಯೋಗಿಸ್ಕೋಬೋದು ನನ್ನ ಮನದಾಳದ ಬಯಕೆ ಸೊ ಅದಕ್ಕೋಸ್ಕರ ಆ ಒಂದು ಪ್ರಕ್ರಿಯೆ ನಡೆಯುತ್ತೆ ಆದರೆ ಶಾಲೆ ಶುರು ಮಾಡೋ ಮುಂಚೆ ಎಲ್ಲರ ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡ್ತೀವಿ ತರಾತುರಿ ಇಲ್ಲ ನಮಗೇನು ಆತುರ ಇಲ್ಲ ಮತ್ತು ಶಾಲೆ ಶುರುವುದು ಲೇಟ್ ಆದಾಗ ಬೇರೆ ಮಾಧ್ಯಮಗಳ ಮೂಲಕ ನಾವು ಮಕ್ಕಳನ್ನ ಯಾವ ರೀತಿ ಮುಟ್ಟಬಹುದು ಅದನ್ನು ಕೂಡ ಯೋಚಿಸ್ತೀವಿ ಯಾವುದೇ ಪೋಷಕರು ಆತಂಕಕ್ಕೆ ಒಳಗಾಗಬೇಕಾಗಿಲ್ಲ ಶಿಕ್ಷಣ ಇಲಾಖೆ ನಿಮ್ಮನ್ನ ಬಿಟ್ಟು ನಿಮ್ಮ ಮನಸ್ಸಿನ ಆತಂಕಕ್ಕೆ ಇನ್ನಷ್ಟು ಹೆಚ್ಚು ಹೆಚ್ಚಿಸೋ ರೀತಿಯಲ್ಲಿ ನಿಮ್ಮ ಮನಸ್ಸಿನ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ಯಾವುದೂ ಕೂಡ ಕಾರ್ಯ ಮಾಡೋದಿಲ್ಲ ಆ ಎಲ್ಲ ಮಕ್ಕಳ ಒಳಿತನ್ನ ಮನಸ್ಸಲ್ಲಿಟ್ಟುಕೊಂಡು ನಾವು ಹೆಜ್ಜೆ ಇಡ್ತೀವಿ ಬರಲಿ 10, 11, 12 ಎಲ್ಲರ ಅಭಿಪ್ರಾಯ ಸಂಗ್ರಹಣೆ ಆಗಲಿ ಅದಾದಮೇಲೆ ಮತ್ತೊಮ್ಮೆ ನಾವು ವ್ಯಾಪಕವಾಗಿ ಜನರ ಅಭಿಪ್ರಾಯವನ್ನು ಕೂಡ ಸಂಗ್ರಹಣೆ ಮಾಡ್ತೀವಿ ಸೊ ನಿಮ್ಮೆಲ್ಲರ ಮನಸ್ಸಿನ ಅಭಿಪ್ರಾಯ ಏನಿದೆ ಭಾವನೆ ಇದೆ ಅದಕ್ಕೆ ಸ್ಪಂದಿಸಿ ಮುಂದೆ ಹೆಜ್ಜೆ ಇಡ್ತೀವಿ ಅಂತ ನಾನು ಭಾಳ ವಿಶ್ವಾಸದ ಮಾತುಗಳನ್ನ ಹೇಳ್ತೀನಿ ಕಳಕಳಿಯಿಂದ ಹೇಳ್ತೀನಿ ಯಾವುದೇ ಮಗುಗೆ ಆತಂಕ ಕೊಡೋದು ನಮ್ಮ ಮನಸ್ಸಿನಲ್ಲಿಲ್ಲ ಯಾವುದೇ ಖಾಸಗಿ ಲಾಭಿಗೆ ಶರಣು ಆಗೋದಿಲ್ಲ ನಮ್ಮದು ಒಂದೇ ಮಕ್ಕಳ ಸುರಕ್ಷತೆ ಮಕ್ಕಳ ಹಿತ ಮಕ್ಕಳ ಭವಿಷ್ಯ ಆ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಸೇರಿಕೊಂಡು ಯೋಚನೆ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ ನಿಮಗೆ ಆ ವಿಶ್ವಾಸದ ಮಾತುಗಳನ್ನು ಹೇಳುವ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಎಲ್ಲರೂ ಕೂಡ ನಮಸ್ಕಾರ